ಸ್ನೇಹಿತರೆ ಎನ್ ಎಸ್ ಅಕಾಡೆಮಿಗೆ ಸ್ವಾಗತ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೀಧರಮಯ್ಯ ಸಾಮಾನ್ಯ ವಿಜ್ಞಾನ ಟಾಪ್ ಟ್ವೆಂಟಿ ಫೈವ್ ನಿಮ್ಮ ದೇಹದ ಬಗ್ಗೆ ನಿಮಗೆಷ್ಟು ಗೊತ್ತು ಭಾಗ ನಾಲ್ಕಕ್ಕೆ ಸ್ವಾಗತ ಸುಸ್ವಾಗತ ಈ ಎಪಿಸೋಡ್ನಲ್ಲಿ ನಾವು ನಮ್ಮ ದೇಹದಲ್ಲಿರುವಂತಹ ಜೀವಕೋಶಗಳ ಬಗ್ಗೆ ತಿಳ್ಕೊಳ್ಳೋಣ ಯಾಕೆಂದರೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಇದ್ರ ಬಗ್ಗೆ ಅನೇಕ ಪ್ರಶ್ನೆಗಳನ್ನು ಕೇಳಿದ್ದಾರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಈ ಎಪಿಸೋಡ್ ಪ್ರಾರಂಭ ಮಾಡ್ತಾ ಇದ್ದೀನಿ ಪ್ರಶ್ನೆ ಒಂದು ಸೆಲ್ ಎಂಬ ಪದವನ್ನು ಮೊದಲು ಪರಿಚಯಿಸಿದ ವಿಜ್ಞಾನಿ ಯಾರು ನಾಲ್ಕು ಆಪ್ಷನ್ಸ್ ಇದೆ ಸರಿಯಾದ ಉತ್ತರ ಆಪ್ಷನ್ ಎ ರಾಬರ್ಟ್ ಹೂಕ್ ರಾಬರ್ಟ್ ಹೂಕ್ ಕಾರ್ಕ್ನ ತೆಳು ಬಿಲ್ಲೆಗಳನ್ನ ಸೂಕ್ಷ್ಮ ದರ್ಶಕದಲ್ಲಿ ನೋಡಿ ಈ ಪದವನ್ನ ಮೊದಲು ಪರಿಚಯಿಸಿದನು ಈ ಬಿಲ್ಲೆಗಳು ಜೇನು ಹುಟ್ಟಿನಂತೆ ಕಂಡವು ಅವು ಮೃತ ಜೀವಕೋಶಗಳಾಗಿದ್ದವು ಪ್ರಶ್ನೆ ಎರಡು ರಾಬರ್ಟ್ ಹೂಕ್ ಕಾರ್ಕ್ನ ತೆಳು ಬಿಲ್ಲೆಗಳನ್ನು ಸರಳ ವರ್ಧಕ ಉಪಕರಣದಿಂದ ನೋಡಿ ಕಂಡ ಚಿಕ್ಕ ಚಿಕ್ಕ ಕೋಣೆಗಳನ್ನು ಸೆಲ್ ಎಂದು ಗುರುತಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರಶ್ನೆ ಮೂರು ಇದು ಜೀವಕೋಶದ ಬಹುಮುಖ್ಯ ಘಟಕ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ನೋಡಿ ನ್ಯೂಕ್ಲಿಯಸ್ ಜೀವಕೋಶದ ಮಧ್ಯ ಭಾಗದಲ್ಲಿರುತ್ತೆ ಸಾಮಾನ್ಯವಾಗಿ ಗೋಳಾಕಾರದ ರಚನೆಯನ್ನು ಹೊಂದಿರುತ್ತೆ ಇದು ಕೋಶ ವಿಭಜನೆಗೆ ಅನುಕೂಲ ಮಾಡಿಕೊಡುತ್ತೆ ಹಾಗಾಗಿ ನಾವು ಇದನ್ನ ಬಹುಮುಖ್ಯ ಘಟಕ ಅಂತ ಹೇಳಿ ಕರಿತೀವಿ ನಾಲ್ಕನೇ ಪ್ರಶ್ನೆ ರುಡಾಲ್ಫ್ ವರ್ಚುವೌ ವಿಶದಪಡಿಸಿದ ಸಿದ್ಧಾಂತ ಯಾವುದು ನಾಲ್ಕು ಆಪ್ಷನ್ ಇದೆ ಸರಿಯಾದ ಉತ್ತರ ಆಪ್ಷನ್ ಡಿ ಜೀವಕೋಶಗಳ ಉತ್ಪತ್ತಿ ಜೀವಕೋಶಗಳ ವಿಭಜನೆಯಿಂದಲೇ ಆಗುವುದು ಅಂತೇಳಿ ಮೊಟ್ಟ ಮೊದಲು ವಿಷದಪಡಿಸಿತು ಅಂದರೆ ವಿವರಣೆಯನ್ನು ಕೊಟ್ಟಿರುವಂತಹ ವಿಜ್ಞಾನಿ ರೂಡಾರ್ಫ್ ವರ್ಚುವ ಹಾಗಾಗಿ ಡಿ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಜೀವಕೋಶಗಳನ್ನು ಅಳೆಯಲು ಬಳಸುವ ಮಾನ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೈಕ್ರೋಮೀಟರ್ ಮೈಕ್ರೋಮೀಟರ್ ಅಥವಾ ಮೈಕ್ರಾನ್ ಅಂತೇಳಿ ಕರಿತೀವಿ ಒಂದು ಮಿಲಿಮೀಟರ್ನ ಸಾವಿರದ ಒಂದನೇ ಭಾಗಕ್ಕೆ ಒಂದು ಮೈಕ್ರಾ ಅಂತ ಹೇಳಿ ಕರೀತೀವಿ ಇನ್ನು ನ್ಯಾನೋಮೀಟರ್ ಮೈಕ್ರೋಮೀಟರ್ಗಿಂತ ಚಿಕ್ಕದಾಗಿರುವಂಥದ್ದು ಇದು ಜೀವಕೋಶದ ಒಳಭಾಗದಲ್ಲಿ ಕಂಡುಬರುವಂತಹ ಕಣದಂಗಗಳು ಅಂದರೆ ಆರ್ಗನೆಲ್ಗಳನ್ನು ಅಳಿಲಿಕ್ಕೆ ಬಳಸುವಂತಹ ಮಾನ ಇದು ಇನ್ನು ಆಂಗ್ ಸ್ಟ್ರಾಂಗ್ ಅದಕ್ಕಿಂತ ಚಿಕ್ಕದು ಪ್ರೋಟೀನ್ ಡಿ ಎನ್ ಎನ್ನು ಅಳಿಲಿಕ್ಕೆ ನಾವು ಬಳಸ್ತೀವಿ ಪ್ರಶ್ನೆ ಆರು ಮಾನವನ ದೇಹದಲ್ಲಿ ಇರುವ ಜೀವಕೋಶಗಳ ಸಂಖ್ಯೆ ಸುಮಾರು ಅಂದಾಜು ಎಷ್ಟು ಸರಿಯಾದ ಉತ್ತರ ಆಪ್ಷನ್ ಸಿ ಅರವತ್ತು ಸಾವಿರ ಬಿಲಿಯನ್ ಒಂದು ಬಿಲಿಯನ್ ಅಂದ್ರೆ ನೂರು ಕೋಟಿ ಅಂದ್ರೆ ಅರವತ್ತು ಸಾವಿರ ಇಂಟು ನೂರು ಕೋಟಿ ಅಷ್ಟು ಜೀವಕೋಶಗಳು ನಮ್ಮ ದೇಹದಲ್ಲಿ ಇವೆ ಏಳನೇ ಪ್ರಶ್ನೆ ಮಾನವನ ಕೆಂಪು ರಕ್ತ ಕಣಗಳ ಗಾತ್ರ ಸುಮಾರು ಅಂದ್ರೆ ಅಂದಾಜು ಎಷ್ಟು ದೊಡ್ಡದಾಗಿರುತ್ತೆ ಕೆಂಪು ರಕ್ತ ಕಣಗಳು ಸರಿಯಾದ ಉತ್ತರ ಆಪ್ಷನ್ ಎ ಎಂಟು ಮೈಕ್ರೋಮೀಟರ್ ಅಂದ್ರೆ ಎಂಟು ಮೈಕ್ರಾನ್ ಅಷ್ಟು ಗಾತ್ರವನ್ನು ಹೊಂದಿರುತ್ತೆ ಪ್ರಶ್ನೆ ಎಂಟು ಜೀವಕೋಶಕ್ಕೆ ಆಕಾರ ನೀಡುವ ಭಾಗ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಕೋಶಪರೆ ನೋಡಿ ಜೀವಕೋಶ ಹಲವಾರು ಆಕಾರಗಳನ್ನು ನಾವು ನೋಡ್ಬೋದು ಉದ್ದಾರನೆಯದು ದುಂಡನೆಯದು ಮೊಟ್ಟೆ ಆಕಾರದಲ್ಲಿರುವಂಥದ್ದು ದ್ವಿನಿಮ್ನ ರಚನೆಯನ್ನು ಹೊಂದಿರುವಂಥದ್ದು ಹೀಗೆ ಹಲವಾರು ರೀತಿಯ ಆಕಾರವನ್ನು ನೋಡ್ತೀವಿ ಈ ಆಕಾರ ಬರಲಿಕ್ಕೆ ಕಾರಣವೇ ಈ ಕೋಶ ಅದು ಪ್ರಾಣಿ ಜೀವಕೋಶದಲ್ಲಿ ಅದೇ ಸಸ್ಯ ಜೀವಕೋಶದಲ್ಲಾದರೆ ಕೋಶ ಭಿತ್ತಿ ಅಂತ ಒಂದಿರುತ್ತೆ ಪರೆಯ ಹೊರಭಾಗದಲ್ಲಿ ಆ ಕೋಶ ಭಿತ್ತಿ ಸಸ್ಯ ಜೀವಕೋಶಕ್ಕೆ ಆಕಾರ ಮತ್ತು ಒಂದು ಬಿಗಿತವನ್ನ ಅಂದ್ರೆ ಗಡಿಸುತನವನ್ನು ಕೊಡುತ್ತೆ ಒಂಬತ್ತನೇ ಪ್ರಶ್ನೆ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರಿತೀವಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೈಟಾಲಜಿ ಮೈಕ್ರೋಬಯಾಲಜಿ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಬಗ್ಗೆ ಅಧ್ಯಯನ ಮಾಡೋದು ಎಂಡೋಕ್ರೈನಾಲಜಿ ಅಂತಂದರೆ ಹಾರ್ಮೋನುಗಳ ಬಗ್ಗೆ ಅಭ್ಯಾಸ ಮಾಡುವಂಥದ್ದು ಹಿಸ್ಟಾಲಜಿ ಅಂದರೆ ಅಂಗಾಂಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಹಾಗಾಗಿ ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವ ಶಾಸ್ತ್ರ ಸೈಟಾಲಜಿ ಆನ್ಸರ್ ಬಿ ಪ್ರಶ್ನೆ ಹತ್ತು ಜೀವಕೋಶದ ಕೋಶ ಪೊರೆಯು ಇವುಗಳಿಂದ ಮಾಡಲ್ಪಟ್ಟಿದೆ ಯಾವುದರಿಂದ ಮಾಡಲ್ಪಟ್ಟಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಲಿಪಿಡ್ನ ಎರಡು ಪದರ ಹಾಗೂ ಪ್ರೋಟೀನ್ನ ಅಣುಗಳಿಂದ ನಮ್ಮ ಜೀವಕೋಶದ ಕೋಶ ಪರೆ ಆಗಿದೆ ಪ್ರಶ್ನೆ ಹನ್ನೊಂದು ಜೀವಕೋಶದ ಕೋಶರಸದಲ್ಲಿರುವ ಜೈವಿಕ ಚಟುವಟಿಕೆಗಳನ್ನು ನಡೆಸುವ ರಚನೆಗಳಿಗೆ ಡ್ಯಾಶ್ ಎನ್ನುವರು ಅಂತಿದೆ ಸರಿಯಾದ ಉತ್ತರ ಆಪ್ಷನ್ ಬಿ ಕಣದಂಗಗಳು ಅಂದರೆ ಆರ್ಗನಿಲ್ ಅಂತ ಕರಿತೀವಿ ಇವು ನಮ್ಮ ಜೀವಕೋಶದ ಕೋಶರಸ ಅಥವಾ ಕೋಶ ದ್ರವದಲ್ಲಿ ಕಂಡುಬರುತ್ತೆ ಅದೇ ಕೋಶ ಕೇಂದ್ರ ರಸದಲ್ಲಿ ವರ್ಣರೇಖೆಗಳು ಕಂಡುಬರುತ್ತೆ ಮೀನ್ಸ್ ಕ್ರೋಮೋಜೋಮ್ಗಳು ಕಂಡುಬರುತ್ತೆ ನ್ಯೂಕ್ಲಿಯಸ್ ಜೀವಕೋಶದ ಒಳಗಡೆ ಇರುವಂತಹ ಮಧ್ಯಭಾಗದಲ್ಲಿರುವಂತಹ ದುಂಡನೆಯ ರಚನೆಗೆ ನಾವು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರೀತೀವಿ ಪ್ರಶ್ನೆ ಹನ್ನೆರಡು ಜೀವಕೋಶದ ಪ್ರೋಟೀನ್ ತಯಾರಿಕಾ ಕಾರ್ಖಾನೆ ಎಂದು ಈ ಕಣದಂಗಕ್ಕೆ ಕರೆಯುತ್ತಾರೆ ಯಾವುದಕ್ಕೆ ಕರೀತಾರೆ ಆಪ್ಷನ್ ಬಿ ರೈಬೋಸೋಮ್ ರೈಬೋಝೋಮ್ ಪ್ರೋಟೀನ್ಗಳನ್ನು ತಯಾರಿಸೋದ್ರಿಂದ ಇದನ್ನು ಪ್ರೋಟೀನ್ ತಯಾರಿಕಾ ಕಾರ್ಖಾನೆ ಅಂತೇಳಿ ಕರಿತೀವಿ ಇದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಇರುತ್ತೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಎರಡು ವಿಧ ಇದೆ ಒಂದು ಒರಟು ಎಂಡೋಪ ಪ್ಲಾಸ್ಮಿಕ್ ರೆಟಿಕ್ಯುಲಮ್ ಇನ್ನೊಂದು ನುಣುಪು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಆ ಒರಟು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲೇ ರೈಬೋಸೋಮನ್ನು ನೋಡ್ತೀವಿ ನಾವು ಪ್ರಶ್ನೆ ಹದಿಮೂರು ಕ್ರಿಸ್ಟೆ ಎಂಬ ರಚನೆ ಈ ಕಣದಂಗಗಳಲ್ಲಿ ಕಂಡುಬರುತ್ತದೆ ಅಂತ ಕೊಟ್ಟಿದ್ದಾರೆ ಯಾವುದ್ರಲ್ಲಿ ಕಂಡುಬರುತ್ತೆ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೈಟೋಕಾಂಡ್ರಿಯಾ ನಿಮಗೆ ಗೊತ್ತಿದೆ ಮೈಟೋಕಾಂಡ್ರಿಯವನ್ನು ನಾವು ಕೋಶದ ಶಕ್ತಿ ಉತ್ಪಾದಕ ಕೇಂದ್ರ ಅಂತ ಕರಿತೀವಿ ಮೈಟೋಕಾಂಡ್ರಿಯಾ ಎರಡು ಪೊರೆಗಳಿಂದ ಆವೃತವಾಗಿರುತ್ತೆ ಒಂದು ಹೊರ ಪೊರೆ ಮತ್ತೊಂದು ಒಳಪೊರೆ ಆ ಒಳಪೊರೆಯೇ ಕೈಬರೀಳಿನ ಆಕಾರದ ಮಡಿಕೆಗಳಾಗಿ ಅಲ್ಲಲ್ಲಿ ಮಡ್ಚಿಕೊಂಡಿರುತ್ತೆ ಅದನ್ನ ನಾವು ಕ್ರಿಸ್ಟೆ ಅಂತ ಹೇಳಿ ಕರಿತೀವಿ ಹದಿನಾಲ್ಕನೇ ಪ್ರಶ್ನೆ ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರುವ ದ್ರಾವಣ ಯಾವುದು ಅಂತ ಇನ್ನೊಂದು ಪ್ರಶ್ನೆಯನ್ನ ಕೇಳಿದಾರೆ ಬೆರಳಿನ ಆಕಾರದ ರಚನೆಗೆ ನಾವು ಕ್ರಿಸ್ಟೆ ಅಂತ ಹೇಳಿ ಕರೆದರೆ ಮೈಟೋಕಾಂಡ್ರಿಯಾದಲ್ಲಿ ಕಂಡುಬರುವ ದ್ರಾವಣ ಯಾವುದಪ್ಪ ಅಂತ ಹೇಳಿದರೆ ದಟ್ ಈಸ್ ಡಿ ಮ್ಯಾಟ್ರಿಕ್ಸ್ ಆ ದ್ರಾವಣಕ್ಕೆ ನಾವು ಮ್ಯಾಟ್ರಿಕ್ಸ್ ಅಂತ ಹೇಳಿ ಕರಿತೀವಿ ಪ್ರಶ್ನೆ ಹದಿನೈದು ಗಾಲ್ಗಿ ಎಂಬ ವಿಜ್ಞಾನಿ ಗಾಲ್ಗಿ ಸಂಕೀರ್ಣ ಎಂಬ ಕಣದಂಗವನ್ನು ಈ ಜೀವಿಯಲ್ಲಿ ಗುರುತಿಸಿದನು ನೋಡಿ ಕಣದಂಗಗಳಲ್ಲಿ ಪ್ರಮುಖವಾಗಗಳಲ್ಲಿ ಇದೂ ಕೂಡ ಒಂದು ಹೇಗೆ ನಾವು ಮೈಟೋಕಾಂಡ್ರಿಯಾ ಕ್ಲೋರೋಪ್ಲಾಸ್ಟು ಎಂಡೋಪ್ಲಾಸ್ಮಿಕ್ ಕ್ರಿಟಿಕ್ಯುಲಮು ಲೈಸೋಸೋಮು ರೈಬೋಸೋಮ್ ಅಂತ ಹೇಳಿ ಹೇಗೆ ಕರೆದವೋ ಈ ಗಾಲ್ಗಿ ಸಂಕರಣನು ಕೂಡ ಪ್ರಮುಖವಾಗಿರುವಂಥದ್ದು ಇದನ್ನು ಮೊಟ್ಟ ಮೊದಲು ಗಾಲ್ಗಿ ಯಾವ ಜೀವಿಯಲ್ಲಿ ಕಂಡು ಅಂತ ಹೇಳಿದರೆ ಬಿ ಆನ್ಸರ್ ಹಕ್ಕಿಗಳಲ್ಲಿ ಕಂಡಿಡಿದ ಅದರಲ್ಲಿ ವಿಶೇಷವಾಗಿ ಹಕ್ಕಿಯ ಮೆದುಳಿನ ನರಕೋಶಗಳಲ್ಲಿ ಮೊಟ್ಟ ಮೊದಲು ಈ ಗಾಲ್ಗಿ ಸಂಕೀರ್ಣ ಇರೋದನ್ನು ಅವನು ಪತ್ತೆ ಹಚ್ಚದ ಹದಿನಾರನೇ ಪ್ರಶ್ನೆ ರಕ್ತದ ಬಿಳಿ ರಕ್ತ ಕಣದಲ್ಲಿ ಹೆಪಾರಿನ್ ಎಂಬ ವಸ್ತುವಿನ ಕಾರ್ಯವೇನು ಅಂತ ಕೇಳಿದ್ದಾರೆ ಇಲ್ಲಿ ಪ್ರಶ್ನೆಯನ್ನು ಸರಿಯಾಗಿ ನಾವು ಓದ್ಕೊಳ್ಬೇಕು ಬಿಳಿ ರಕ್ತ ಕಣ ಅಂತಷ್ಟ ನಮ್ಮಲ್ಲಿ ಏನು ಏನು ಬರುತ್ತೆ ರೋಗ ನಿರೋಧಕ ಶಕ್ತಿಯನ್ನು ಕೊಡೋದು ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋದು ಅಂತ ಹೇಳಿ ಆದರೆ ಇಲ್ಲಿ ಹೆಪಾರಿನ್ ಅಂತ ಕೇಳಿದ್ದಾರೆ ಹಾಗಾಗಿ ಆನ್ಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ರಕ್ತ ಹೆಪ್ಪುಗಟ್ಟದಂತೆ ಎಚ್ಚರ ವಹಿಸೋದು ಈ ಹೆಪಾರಿನ್ನನ ಕಾರ್ಯ ಪ್ರಶ್ನೆ ಹದಿನೇಳು ಅಸಿಟೈಲ್ ಕೋಲಿನ್ ಎಂಬ ನರವಾಹಕ ನರವಾಹಕನ ನಾವು ನ್ಯೂರೋ ಟ್ರಾನ್ಸ್ಮೀಟರ್ ಅಂತೇಳಿ ಕರೀತೀವಿ ಇದು ಕೊರತೆ ಕಂಡು ಬಂದರೆ ಮನುಷ್ಯನಲ್ಲಿ ಈ ಲಕ್ಷಣ ಸಹಜವಾಗಿ ಕಂಡು ಬರುತ್ತೆ ಅಂದ್ರೆ ಅಸಿಟೈಲ್ ಕೋಲಿನ್ ಎಂಬಂತಹ ನ್ಯೂರೋ ಟ್ರಾನ್ಸ್ಮೀಟರ್ ಕಡಿಮೆ ಆಯ್ತಪ್ಪ ಅಂತ ಹೇಳಿದ್ರೆ ಯಾವ ಕಾಯಿಲೆ ಕಂಡುಬರುತ್ತೆ ಮನುಷ್ಯನಲ್ಲಿ ಸಹಜವಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂದರೆ ಮರು ಹೆಚ್ಚಾಗತ್ತೆ ಈ ವಯಸ್ಸಾದಂತೆ ನಮಗೆ ಮರು ಹೆಚ್ಚಾಗ ನೀವು ಗಮನಿಸಿರ್ಬೋದು ಯಾಕಪ್ಪ ಅಂತ ಹೇಳಿದರೆ ಈ ಆ್ಯಸಿಟಿವ್ ಕೊಲೈನ್ ಕಡಿಮೆ ಆಗೋದೇ ಕಾರಣ ಈ ಎಲ್ಲಿರುತ್ತಪ್ಪ ಅಂತೇಳಿದರೆ ನರಕೋಶ ಆಗಿನ ನಾವು ನ್ಯೂರಾನ್ ಅಂತ ಹೇಳಿ ಕರಿತೀವಲ್ಲ ನ್ಯೂ ನ್ಯೂರಾನ್ನ ಒಂದು ತುದಿಯಲ್ಲಿ ಡೆಂಡ್ರೈಟ್ ಇರುತ್ತೆ ಇನ್ನೊಂದು ತುದಿಯಲ್ಲಿ ನರ ತುದಿ ಇರುತ್ತೆ ಅಂದರೆ ಮಧ್ಯೆ ಇರೋಂಥ ಉದ್ದನಿಯ ರೇಖೆನೇ ಆಕ್ಸಾನ್ ಆಕ್ಸಾನ್ನ ಒಂದು ತುದಿ ಡೆಂಡ್ರೈಟ್ ಇನ್ನೊಂದು ತುದಿ ತುದಿ ಈ ಎರಡು ನರ ತುದಿಗಳು ಸೇರುವ ಸಂಧಿಯಲ್ಲಿ ಬಿಡುಗಡೆಯಾಗುವಂತಹ ನರವಾಹಕಗಳಲ್ಲಿ ಕೋಲಿನ್ ಕೂಡ ಒಂದು ಹದಿನೆಂಟನೇ ಪ್ರಶ್ನೆ ಪ್ರಾಣಿ ಜೀವಕೋಶಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಯಾವುದು ಆ ಹೇಳಿಕೆಯನ್ನು ಒಂದ್ಸಲ ನೋಡ್ಕೊಂಡ್ಬೇಡೋಣ ನಾವು ನೋಡ್ತಾ ಇದ್ದೀರಾ ಸರಿಯಾದ ಉತ್ತರ ಆಪ್ಷನ್ ಡಿ ಎ ಮತ್ತು ಬಿ ಎರಡೂ ಹೇಳಿಕೆಗಳು ಸರಿ ಅಂದರೆ ಪ್ರಾಣಿ ಜೀವಕೋಶಕ್ಕೆ ಕೋಶಭಿತ್ತಿನೂ ಇರೋದಿಲ್ಲ ರಸದಾನಿ ಅಂದರೆ ವ್ಯಾಕಿಯೋಲ್ ಅದು ಕೂಡ ಕಂಡು ಬರಲ್ಲ ಇದ್ರೂ ಕೂಡ ಚಿಕ್ಕದಾಗಿರುತ್ತೆ ಅದೇ ಸಸ್ಯ ಜೀವಕೋಶದಲ್ಲಿ ಕೋಶ ಇರುತ್ತೆ ರಸದಾನಿ ದೊಡ್ಡದಾಗಿರುತ್ತೆ ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಹತ್ತೊಂಬತ್ತನೇ ಪ್ರಶ್ನೆ ಕ್ರೋಮೋಸೋಮ್ಗಳು ಜೀವಕೋಶದ ಡ್ಯಾಶ್ ಭಾಗದಲ್ಲಿ ಕಂಡು ಅಂತ ಕೇಳಿದ್ದಾರೆ ಕ್ರೋಮೋಸೋಮ್ ಅಂದರೆ ವರ್ಣತಂತುಗಳು ಅಥವಾ ವರ್ಣರೇಖೆಗಳು ಇವೇ ನಮ್ಮ ವಂಶವಾಹಿಗಳು ಅನುವಂಶೀಯ ಗುಣಲಕ್ಷಣಗಳನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಾಣಿಕೆ ಆಗದೆ ಈ ಕ್ರೋಮೋಸೋಮ್ಗಳಿಂದ ಇವೆ ಕಂಡುಬರುತ್ತೆ ಕಂಡು ಬರುತ್ತೆ ಸರಿಯಾದ ಉತ್ತರ ಆಪ್ಷನ್ ಎ ಕೋಶ ಕೇಂದ್ರ ರಸ ನೋಡಿ ಆರ್ಗನಿಲ್ ಅಥವಾ ಕಣದಂಗಗಳು ಎಲ್ಲಿ ಕಂಡು ಬಂತು ಕೋಶ ರಸದಲ್ಲಿ ಕಂಡು ಬರುತ್ತೆ ಕೋಶ ರಸದ ಒಳಭಾಗದಲ್ಲಿ ಮಧ್ಯಭಾಗದಲ್ಲಿ ಒಂದು ಬೀಜ ಇದೆ ದಟ್ ಈಸ್ ಕೋಶ ಬೀಜ ಅಥವಾ ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್ ಅಂತ ಕರಿತೀವಿ ಆ ನ್ಯೂಕ್ಲಿಯಸ್ನ ಒಳಗಡೆ ಇರುವಂತಹ ದ್ರವಣೆ ಕೋಶ ಕೇಂದ್ರ ರಸ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಇಂದ ನೋಡಿದರೆ ಮಾತ್ರ ಈ ಕ್ರೋಮೋಸೋಮ್ಗಳಂತಹ ರಚನೆಗಳು ನಮಗೆ ಕಾಣಿಸುತ್ತೆ ಹಾಗಾಗಿ ಆಪ್ಷನ್ ಎ ಎಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತು ಮೈಟಾಸಿಸ್ ಅನ್ನು ಸಮವಿಭಾಜಕ ವಿಭಜನೆ ಎನ್ನುವರು ಏಕೆಂದರೆ ಅಂತ ಕೇಳಿದ ಕೋಶ ವಿಭಜನೆ ಎಲ್ಲಿ ಎರಡು ವಿಧ ಇದೆ ಒಂದು ಮೈಟಾಸಿಸ್ ಇನ್ನೊಂದು ಮಿಯಾಸಿಸ್ ಒಂದು ಪ್ರೌಢಕೋಶವು ಎರಡು ಮರಿಕೋಶಗಳಾಗಿ ವಿಭಜನೆಯಾಗೋದಕ್ಕೆ ನಾವು ಕೋಶ ವಿಭಜನೆ ಅಂತೇಳಿ ಕರಿತೀವಿ ಅದರಲ್ಲಿ ಮೈಟಾಸಿಸ್ ನಾವು ಸಮ ವಿಭಾಜಕ ವಿಭಜನೆ ಅಂತ ಹೇಳಿ ಯಾಕೆ ಕರಿತೀವಪ್ಪ ಅಂತ ಹೇಳಿದ್ರೆ ಆನ್ಸರ್ ಬಿ ಅಂದರೆ ಮರಿಕೋಶಗಳಿಗೆ ಸಮ ಸಂಖ್ಯೆಯ ವರ್ಣರೇಖೆಗಳನ್ನ ಹಂಚುತ್ತೆ ಅಂದರೆ ಪ್ರೌಢಕೋಶದಲ್ಲಿ ತಾಯಿ ಕೋಶದಲ್ಲಿ ನಲವತ್ತಾರು ವರ್ಣರೇಖೆಗಳಿದ್ರೆ ಅದು ಎರಡು ಮರಿಕೋಶಗಳಾಗಿ ವಿಭಜನೆಯಾಗತ್ತೆ ಎರಡೂ ಮರಿಕೋಶಗಳಿಗೂ ಕೂಡ ನಲವತ್ತಾರು ನಲವತ್ತಾರು ವರ್ಣರೇಖೆಗಳೇ ಬರುತ್ತೆ ಅದೇ ಮಿಯಾಸಿಸ್ನಲ್ಲಿ ಏನಾಗತ್ತಪ್ಪ ಅಂತ ಹೇಳಿದರೆ ಅದೇ ನಲವತ್ತಾರು ವರ್ಣರೇಖೆಗಳು ಮರಿಕೋಶಗಳಿಗೆ ಇಪ್ಪತ್ತ್ಮೂರು ಇಪ್ಪತ್ತ್ಮೂರರ ಹಾಗೆ ಹೋಗುತ್ತೆ ಇದನ್ನು ನಾವು ಸಂಖ್ಯಾಕ್ಷೀಣ ವಿಭಜನೆ ಅಂತ ಹೇಳಿ ಕರಿತೀವಿ ಹಾಗಾಗಿ ಮೈಟಾಸಿಸ್ ಸಮವಿಭಾಜಕ ವಿಭಜನೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಪ್ಪತ್ತೊಂದೇದು ಕೋಶ ವಿಭಜನೆಯ ಮುಂಚಿನ ಹಂತ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಇಂಟರ್ಫೇಸ್ ಇಂಟರ್ಫೇಸ್ ಅಥವಾ ಸಿದ್ಧತಾ ಹಂತ ಅಂತ ಹೇಳಿ ನಾವು ಕೋಶ ವಿಭಜನೆಯ ಮುಂಚಿನ ಹಂತಕ್ಕೆ ಕರೀತೀವಿ ಪ್ರಶ್ನೆ ಇಪ್ಪತ್ತೆರಡು ಸಂತಾನೋತ್ಪತ್ತಿಯ ಸಮಯದಲ್ಲಿ ಕಂಡುಬರುವ ಕೋಶ ವಿಭಜನೆ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಮಿಯಾಸಿಸ್ ನಾನು ನಿಮಗೆ ಈ ಹಿಂದೆ ಹೇಳಿದೆ ನಾನು ಕೋಶ ವಿಭಜನೆಯಲ್ಲಿ ಎರಡು ವಿಧ ಇದೆ ಒಂದು ಮೈಟಾಸಿಸ್ ಮತ್ತು ಮಿಯಾಸಿಸ್ ಮೈಟಾಸಿಸ್ ಸಮವಿಭಾಜಕ ಕೋಶ ವಿಭಜನೆ ಮಿಯಾಸಿಸ್ ಸಂಖ್ಯಾಕ್ಷೀಣ ವಿಭಜನೆ ಮೈಟಾಸಿಸ್ ದೇಹದ ಎಲ್ಲಾ ಭಾಗಗಳಲ್ಲೂ ಕೂಡ ಕಂಡುಬರುತ್ತೆ ಆದರೆ ಮಿಯಾಸಿಸ್ ಸಂತಾನೋತ್ಪತ್ತಿಯ ಕೋಶಗಳಲ್ಲಿ ಮಾತ್ರ ಕಂಡುಬರುತ್ತೆ ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತ್ ಮೂರು ಕ್ರೊಮ್ಯಾಟಿಡ್ಗಳನ್ನು ಹಿಡಿದಿಟ್ಟಿರುವಂತಹ ಬಿಂದು ಕ್ರೊಮ್ಯಾಟಿಡ್ ಅಂತಂದ್ರೆ ವರ್ಣ ರೇಖೆಗಳು ಅಂತ ಹೇಳಿ ಕರಿತೀವಮ್ಮ ಅಥವಾ ಮರಿ ಕ್ರೋಮೋಝೋಮ್ಗಳು ಅಂತ ಹೇಳಿ ಈ ಕ್ರೋಮೋಜೋಮ್ಗಳನ್ನ ಒಂದು ಬಿಂದು ಹಿಡಿದಲ್ಪಟ್ಟಿರುತ್ತೆ ಆ ಬಿಂದುವಿಗೆ ಏನಂತ ಕರಿತೀವಪ್ಪ ಅಂದರೆ ಆಪ್ಷನ್ ಎ ಸೆಂಟ್ರೋಮಿಯರ್ ಅಂತ ಕರಿತೀವಿ ಹಾಗಾಗಿ ಎಸ್ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ನಾಲ್ಕು ಕೋಶದ ಆಗುಹೋಗುಗಳ ನಿಯಂತ್ರಣ ಕೋಶ ಕೇಂದ್ರದಿಂದಲೇ ಆಗುತ್ತದೆ ಎಂದು ಪ್ರತಿಪಾದಿಸಿದ ವಿಜ್ಞಾನಿಗಳು ಯಾರು ಅಂತ ಕೇಳಿದ್ದಾರೆ ಕೋಶದ ಆಗುಹೋಗುಗಳ ನಿಯಂತ್ರಣ ಕೋಶ ಕೇಂದ್ರ ಅಂದರೆ ನ್ಯೂಕ್ಲಿಯಸ್ನಿಂದ ಆಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಹೆಮ್ಮರ್ಲಿಂಗ್ ಮತ್ತು ಜೆ ಬ್ರಚೆಟ್ ಅಂತಿಮ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೈದು ಮತಿಯಾಸ್ ಶೀಲ್ಡನ್ ಮತ್ತು ಥಿಯೋಡರ್ ಶಾನ್ ಇವರ ಕೋಶೀಯ ಸಿದ್ಧಾಂತದ ಪ್ರಮುಖ ಅಂಶಗಳು ಯಾವುದು ಸರಿಯಾದ ಉತ್ತರ ಆಪ್ಷನ್ ಸಿ ಎ ಮತ್ತು ಬಿ ಅಂದರೆ ಎಲ್ಲ ಜೀವಿಗಳು ಒಂದು ಅಥವಾ ಹೆಚ್ಚು ಜೀವಕೋಶಗಳಿಂದಾಗಿವೆ ಮತ್ತು ಜೀವಕೋಶಗಳು ಎಲ್ಲ ಜೀವಗಳ ಜೀವಿಗಳ ಮೂಲಭೂತ ಘಟಕಗಳು ಅಂತ ಪ್ರತಿಪಾದನೆ ಮಾಡಿದರು ಇಲ್ಲಿಗೆ ನಮ್ಮ ಇಪ್ಪತ್ತೈದು ಪ್ರಶ್ನೆಗಳು ಜೀವಕೋಶಗಳಿಗೆ ಸಂಬಂಧಪಟ್ಟಿದ್ದು ಮುಕ್ತಾಯ ಆಗಿದೆ ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಆಲ್ ದಿ ಬೆಸ್ಟ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆಲ್